ಮಂತ್ರಿಗಳು ನನ್ನ ಆತ್ಮೀಯ ಮಿತ್ರರು ಆಗಿರ್ತಕ್ಕಂಥ ಶ್ರೀಯುತ ಬಸವರಾಜ ಬೊಮ್ಮಾಯಿಯವರೇ, ನಮ್ಮೆಲ್ಲರ ರೈತ ನಾಯಕರು, ರಾಜಕೀಯ ಮುತ್ಸದ್ದಿಗಳು, ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಶ್ರೀಯುತ ಯಡಿಯೂರಪ್ಪಜಿಯವರೇ, ಜಿಲ್ಲಾ ಮಂತ್ರಿಗಳು ಸ್ನೇಹಿತರು ಆಗಿರ್ತಕ್ಕಂಥ ಶ್ರೀಯುತ ನಾರಾಯಣಗೌಡರವರೇ, ನಮ್ಮ ಜಿಲ್ಲೆಯ ಮಂತ್ರಿಗಳು ಆಗಿರತಕ್ಕಂಥ ಶ್ರೀಯುತ ಆರ್ಗದ ಜ್ಞಾನೇಂದ್ರ ಅವರೇ, ನಮ್ಮೆಲ್ಲರ ಲೋಕಸಭಾ ಸದಸ್ಯರು ಸ್ನೇಹಿತರು ಆಗಿರ್ತಕ್ಕಂಥ ಶ್ರೀಯುತ ರಾಘವೇಂದ್ರ ಅವರೇ, ಬಿ ವಿ ರಾಘವೇಂದ್ರ ಅವರೇ, ಬಹಳ ದೂರದಿಂದ ಬೆಂಗಳೂರಿನ ನಗರವನ್ನು ಬಹಳ ವರ್ಷಗಳಿಂದ ಪ್ರತಿನಿಧಿಸಿ ನಿರಂತರವಾಗಿ ನಮ್ಮ ಸಂಪರ್ಕವನ್ನು ಇಟ್ಟುಕೊಂಡು ನಮ್ಮ ಕ್ಷೇತ್ರಗಳಿಗೆ ಅನೇಕ ಸಂದರ್ಭದಲ್ಲಿ ಸಹಕಾರವನ್ನು ಕೊಟ್ಟಿರತಕ್ಕಂಥ ನಮ್ಮ ಸ್ನೇಹಿತರು ಮಿತ್ರರಾಗಿರ್ತಕ್ಕಂಥ ಶ್ರೀಯುತ ಭೈರತಿ ಬಸವರಾಜ್ ಅವರೇ, ನಮ್ಮ ಜಿಲ್ಲಾ ಅಧ್ಯಕ್ಷರು ಸ್ನೇಹಿತರು ಆಗಿರ್ತಕ್ಕಂಥ ಶ್ರೀಯುತ ಮೇಘರಾಜ್ ಅವರೇ, ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರು, ನಮ್ಮೆಲ್ಲರ ಆತ್ಮೀಯರು ಆಗಿರ್ತಕ್ಕಂಥ ಶ್ರೀಯುತ ಆಯನೂರು ಮಂಜುನಾಥ್ ಅವರೇ, ಇನ್ನೋರ್ವ ಹಿರಿಯರು, ನನ್ನ ಬಹಳ ಆತ್ಮೀಯರು ಆಗಿರ್ತಕ್ಕಂಥ ಶ್ರೀಯುತ ರುದ್ರೇಗೌಡರವರೇ, ಯುವಕರು, ವಿಧಾನ ಪರಿಷತ್ತಿನ ಸದಸ್ಯರು ಶ್ರೀಯುತ ಅರುಣ್ ಅವರೇ, ನಮ್ಮ ಶಾಸಕ ಮಿತ್ರರಾಗಿರ್ತಕ್ಕಂಥ ಪಕ್ಕದ ಕ್ಷೇತ್ರದ ಶ್ರೀಯುತ ಹಾಲಪ್ಪನವರೇ, ಶಿವಮೊಗ್ಗ ನಗರದ ಗ್ರಾಮೀಣದ ಪ್ರದೇಶದಿಂದ ಬಂದಿರತಕ್ಕಂಥ ಶಾಸಕರು ಆಗಿರ್ತಕ್ಕಂಥ ಶ್ರೀಯುತ ಅಶೋಕ್ ನಾಯಕರವರೇ, ಪಕ್ಷದ ಹಿರಿಯ ಮುಖಂಡರು, ಪ್ರಕೋಷ್ಠಗಳ ರಾಜ್ಯಾಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀಯುತ ಭಾನುಜಿಯವರೇ, ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳು ನನ್ನ ಆತ್ಮೀಯರು ಆಗಿರ್ತಕ್ಕಂಥ ಶ್ರೀಯುತ ರವಿಕುಮಾರ್ ಅವರೇ, ಮತ್ತು ಪ್ರಭಾರಿಗಳಾಗಿರ್ತಕ್ಕಂಥ ಮತ್ತು ಸಂಘಟನಾ ಕಾರ್ಯದರ್ಶಿ ಶ್ರೀಯುತ ಮೋನಪ್ಪನವರೇ, ಮತ್ತು ಮಿತ್ರರಾಗಿರ್ತಕ್ಕಂಥ ದತ್ತಾತ್ರೇಯವರೇ, ಎಮ್ ಎ ಡಿ ಬಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಗುರುಮೂರ್ತಿ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಜಿಲ್ಲೆಯ ಎಲ್ಲ ಚುನಾಯಿತ ಪ್ರತಿನಿಧಿಗಳೇ, ಮತ್ತು ಸರ್ಕಾರದ ಅನೇಕ ಹುದ್ದೆಗಳಲ್ಲಿ ನಾಮನಿರ್ದೇಶನ ಆಗಿರ್ತಕ್ಕಂಥ ಆತ್ಮೀಯ ಬಂಧುಗಳೇ, ವೇದಿಕೆ ಮೇಲೆ ಅಲಂಕರಿಸತಕ್ಕಂಥ ಎಲ್ಲ ಪಕ್ಷದ ಹಿರಿಯ ಕಿರಿಯ ನಮ್ಮೆಲ್ಲ ಆತ್ಮೀಯ ಮಿತ್ರರೇ, ಮತ್ತು ನೆರೆದಿರ್ತಕ್ಕಂಥ ಸೊರಬ ವಿಧಾನಸಭಾ ಕ್ಷೇತ್ರದ ಎಲ್ಲ ಎಂಟು ಮಹಾಶಕ್ತಿ ಕೇಂದ್ರಗಳಿಂದ ಸಹಸ್ರಾರು ಸಂಖ್ಯೆಗಳಲ್ಲಿ ಈ ಜನಸ್ಪಂದನ ಯಾತ್ರೆಯನ್ನು ಶಿವಮೊಗ್ಗ ಜಿಲ್ಲೆಗೆ ಮೊಟ್ಟ ಮೊದಲನೇ ಬಾರಿಗೆ ತಂದಂಥ ಈ ಒಂದು ಸಮಾರಂಭದಲ್ಲಿ ಅತಿ ಯಶಸ್ವಿಪೂರ್ವಕವಾಗಿ ಬಂದಿರತಕ್ಕಂಥ ನಮ್ಮ ವಿಧಾನಸಭಾ ಕ್ಷೇತ್ರದ ಸಮಸ್ತ ನಮ್ಮೆಲ್ಲ ಆತ್ಮೀಯ ಬಂಧು ಮಿತ್ರರೇ, ನಮ್ಮ ಎಲ್ಲ ನನ್ನ ಮಾಧ್ಯಮದ ಮಿತ್ರರೇ, ಜಿಲ್ಲೆ ಹಾಗೂ ನಮ್ಮ ತಾಲೂಕಿನ ಎಲ್ಲ ಮಾಧ್ಯಮದ ಮಿತ್ರರೇ, ಪ್ರಿಂಟ್ ಆ್ಯಂಡ್ ಎಲೆಕ್ಟ್ರಾನಿಕ್ ಮೀಡಿಯಾ ಕೂಡ, ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಮಂಡಲಗಳ ನಮ್ಮೆಲ್ಲ ಅಧ್ಯಕ್ಷ ಬಂಧುಗಳೇ, ನಮ್ಮೆಲ್ಲ ಮೋರ್ಚಗಳ ಜಿಲ್ಲೆಯ ಮೋರ್ಚಗಳ ಅಧ್ಯಕ್ಷಗಳೇ ಮತ್ತು ಪದಾಧಿಕಾರಿಗಳೇ, ನಮ್ಮ ಸೊರಬ ಕ್ಷೇತ್ರದ ಮಂಡಲದ ನನ್ನ ಬಹಳ ಆತ್ಮೀಯರು ಮತ್ತು ಈ ಸಂಘಟನೆಯಲ್ಲಿ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ನೇತೃತ್ವವನ್ನು ವಹಿಸ್ಕೊಂಡಿರ್ತಕ್ಕಂಥ ನಮ್ಮ ತಳಕಾಲ್ಕೊಪ್ಪ ಪ್ರಕಾಶ್ ಅವರೇ, ಮತ್ತು ನಮ್ಮ ಎಲ್ಲ ಕಾರ್ಯಕರ್ತ, ನಮ್ಮ ಕಾರ್ಯಕಾರಿಣಿ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಎಲ್ಲ ನನ್ನ ಕಾರ್ಯಕಾರಿಣಿಯ ಸಮಸ್ತ ನನ್ನ ಸಮಿತಿಯ ಮಿತ್ರರೇ, ಮತ್ತು ನಮ್ಮ ಎಲ್ಲ ಮೋರ್ಚಾಗಳ ಅಧ್ಯಕ್ಷರುಗಳೇ, ಮತ್ತು ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರೇ, ಶಕ್ತಿ ಕೇಂದ್ರದ ಸದಸ್ಯರುಗಳೇ, ಬೂತಿನ ಅಧ್ಯಕ್ಷರುಗಳೇ, ಮತ್ತು ಇಲ್ಲಿವರೆಗೂ ನಿರಂತರ ಬಂದಿರತಕ್ಕಂಥ ನಮ್ಮ ಎಲ್ಲ ಪೇಜ್ ಪ್ರಮುಖರೇ, ಮತ್ತು ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳೇ, ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಸಂದರ್ಭ, ರಾಜ್ಯದ ಒಂದು ಕಾರ್ಯಕ್ರಮವನ್ನು ಸೊರಬದಲ್ಲಿ ಇವತ್ತು ನಾವೆಲ್ಲರೂ ಸೇರಿ ಮಾಡ್ತಾ ಇದ್ದೀವಿ ಅನ್ನೋ ಕೀರ್ತಿಗೆ ಇವತ್ತು ನಾವೆಲ್ಲರೂ ಕೂಡ ಪಾತ್ರ ಆಗಿದ್ದೇವೆ. ಸೊರಬಕ್ಕೆ ಇದೇನು ಕೂಡ ಹೊಸದೇನಲ್ಲ, ಆದರೂ ಕೂಡ ಇವತ್ತಿನ ಪರಿಸ್ಥಿತಿಯಲ್ಲಿ ಜನಸಂಕಲ್ಪವನ್ನು ಮಾಡಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಒಂದು ಕೀರ್ತಿ ಮುಕ್ತವಾಗಿರ್ತಕ್ಕಂಥ ಸೊರಬ ಕ್ಷೇತ್ರವನ್ನು, ಯಾಕಂದರೆ ಸೊರಬ ಕ್ಷೇತ್ರದಲ್ಲಿ ಅದರಲ್ಲೂ ಶಿವಮೊಗ್ಗ ಜಿಲ್ಲೆಯಲ್ಲಿ
ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮುಖ್ಯಮಂತ್ರಿಗಳನ್ನು ಕೊಟ್ಟಿರತಕ್ಕಂತ ಜಿಲ್ಲೆ ಯಾವುದಾದ್ರು ಕರ್ನಾಟಕ ರಾಜ್ಯದಲ್ಲಿ ಇದೆ ಅನ್ನೋದಾದರೆ ಅದು ಶಿವಮೊಗ್ಗ ಜಿಲ್ಲೆಯನ್ನು ಹೆಗ್ಗಳಿಕೆ ನಮ್ಮೆಲ್ಲರಿಗೂ ಕೂಡ ಇದೆ. ಆ ಸಂದರ್ಭದಿಂದ ಅದರಲ್ಲೂ ಸೊರಬ ಕ್ಷೇತ್ರದಲ್ಲಿ ಮುಖ್ಯಮಂತ್ರಿಗಳನ್ನು ಕೊಟ್ಟು ಮತ್ತು ಪಕ್ಕದ ಕ್ಷೇತ್ರದ ಮುಖ್ಯಮಂತ್ರಿಗಳನ್ನು ಶ್ರೀ ಸನ್ಮಾನ್ಯ ಯಡಿಯೂರಪ್ಪನವ್ರನ್ನ ಮತ್ತೊಂದು ಬಾರಿ ನಾವೆಲ್ಲರೂ ಕೂಡ ಮುಖ್ಯಮಂತ್ರಿಗಳಾಗಿ ಕಂಡಿರ್ತಕ್ಕಂಥ ಕ್ಷೇತ್ರಗಳು ಇವೆಲ್ಲವೂ. ನಾವಿವತ್ತು ಕಡದಾಳ ಮಂಜಪ್ಪನವರು ಇರ್ಬೋದು, ಜೆ ಎಚ್ ಪಟೇಲ್ ಇರ್ಬೋದು, ಸನ್ಮಾನ್ಯ ನಮ್ಮಪ್ಪರು ಬಂಗಾರಪ್ಪನವರು ಇರ್ಬೋದು ಮತ್ತು ಸನ್ಮಾನ್ಯ ಯಡಿಯೂರಪ್ಪನವರು, ಈ ಥರ ಅನೇಕ ನಾಯಕರ ಮಾರ್ಗದರ್ಶನದಲ್ಲಿ ಗೇಣಿ ಹೋರಾಟದಿಂದ ಹಿಡಿದು ಕನ್ನಜ್ಜ ಬೊಮ್ಮಜ್ಜ ಭೀಮಜ್ಜ ಅಂತಕ್ಕಂಥ ಪದಗಳಿಂದ ಹಿಡಿದು ಇವತ್ತು ಬಂದಿರತಕ್ಕಂಥ ನಮ್ಮೆಲ್ಲ ಯುವಕ ಮಿತ್ರರನ್ನ ಜೊತೆಗೂಡಿಸ್ಕೊಂಡು ನಾವು ಕರ್ನಾಟಕ ರಾಜ್ಯದ ಅನೇಕ ಇತಿಹಾಸಗಳ ಪುಟಗಳಲ್ಲಿ ಸೊರಬ ಕ್ಷೇತ್ರ ಮತ್ತು ಶಿವಮೊಗ್ಗ ಜಿಲ್ಲೆ ಇರ್ತಕ್ಕಂಥದ್ದೇ ನಮ್ಮೆಲ್ಲರಿಗೂ ಕೂಡ ಒಂದು ಮಾರ್ಗದರ್ಶನ ಅಂತೇಳಿ ನಾನು ಭಾವಿಸಿದ್ದೀನಿ. ಇವತ್ತಿನ ಈ ಜನಸಂಕಲ್ಪ ಯಾತ್ರೆಯಲ್ಲಿ ನಾವೆಲ್ಲರೂ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಸೊರಬ ಕ್ಷೇತ್ರದಲ್ಲೇ ಬಂದಿರೋದು ನಮ್ಮೆಲ್ಲರಿಗೂ ಕೂಡ ಅತೀವಾಗಿರ್ತಕ್ಕಂಥ ಸಂತೋಷವನ್ನು ಉಂಟು ಮಾಡಿದೆ. ಅದರಲ್ಲೂ ಈ 4.5 ವರ್ಷದ ಅವಧಿಯಲ್ಲಿ ನಮ್ಮ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಅವಧಿಯಲ್ಲಿ ನಮ್ಮ ಅನೇಕ ಅಭಿವೃದ್ಧಿಯ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಸಾಗೋದಕ್ಕೆ ಈ BJP ಪಕ್ಷದ ನಮ್ಮ ಪಕ್ಷದ ನಾವೆಲ್ಲರೂ ಕೂಡ ಸಾಧಕರಾಗಿದ್ದು ಅವರೆಲ್ಲರೂ ಅಭಿವೃದ್ಧಿಯ ಪರವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಕೊಟ್ಟಿದ್ದೆ. ಆಸ್ಪತ್ರೆಯನ್ನು ಮಾಡೋದಕ್ಕೆ ತಾವು ತಮ್ಮ ಅನುಮತಿಯನ್ನು ನೀಡಬೇಕು ಅಂತೇಳಿ ನಾನು ವಿನಂತಿ ಮಾಡ್ಕೊಳ್ತೀನಿ. ಅನೇಕ ವಿಚಾರಗಳು ನಮ್ಮಲ್ಲಿ ಇದ್ದಂಥ ಸಂದರ್ಭದಲ್ಲಿ ಈಗ ನಡೀತಕ್ಕಂಥ ಅಭಿವೃದ್ಧಿಯೇ ಮೂಲ ಮಂತ್ರ ಅಂತಕ್ಕಂಥ ಸಂದರ್ಭದಲ್ಲಿ ತತ್ಕ್ಷಣಕ್ಕೆ ಎರಡೆರಡು ದಿನದಲ್ಲಿ ತನ್ನ ಯೋಚನೆಗಳನ್ನು ಬದಲಾವಣೆ ಮಾಡಿಕೊಂಡು ಈ ಬಂದಿರತಕ್ಕಂಥ ಅವಕಾಶಕ್ಕೆ ತಿಲಾಂಜಲಿ ಇಟ್ಟುಬಿಟ್ಟು ಬಗರುಕುಮನ ಹರಾಜು ಹಾಕಿ ಈಗ ಹೋಗಿ ಕಾಂಗ್ರೆಸ್ನಲ್ಲಿ ಸೇರಿ ಕಾಂಗ್ರೆಸ್ನಲ್ಲಿ ಮಾತನಾಡ್ತಕ್ಕಂಥ ಪದಗಳು ಏನಿದ್ದಾವೆ ಆ ರಾಜಕಾರಣಕ್ಕೆ ಉತ್ತರ ಕೊಡ್ತಕ್ಕಂಥ ಭಾವ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ. BJP ಪಕ್ಷದಿಂದ ಸನ್ಮಾನ್ಯ ದೇವರಾಜ ಅರಸು ಅವರಿಗೆ ಗೇಣಿಯನ್ನು ಮಾಡ್ತಕ್ಕಂಥ ಅಂದಿನ ಸಂದರ್ಭದಲ್ಲಿ
ಭೂಸುಧಾರಣಾ ಕಾನೂನಿಗೆ ಉಳುವನೇ ಹೊಡೆದು ಹೊಲದೊಡೆಯ ಅಂತಕ್ಕಂಥ ಭಾವನೆ ಮೇಲೆ ಬಿಜೆಪಿ ಪಕ್ಷ ದೇವರಾಜ ಅರಸು ಅವರಿಗೆ ವೀರೇಂದ್ರ ಪಟೇಲ್ ಜಿ ಅವರಿಗೆ ಮತ್ತು ಬಂಗಾರಪ್ಪನವರಿಗೆ ಗೌರವಪೂರ್ವಕವಾಗಿ ತಾವು ಎಲ್ಲರೂ ಕೂಡ ಅಭಿಮಾನದಿಂದ ನಾವು ಗೌರವವಾಗಿ ನಡೆಸ್ಕೊಂಡ್ರೆ ಕಾಂಗ್ರೆಸ್ ಪಕ್ಷ ಅನ್ಯಾಯ ಮಾಡಿದೆ ಅಂತಕ್ಕಂಥ ವಾದವನ್ನು ಇಟ್ಟಂಥ ಸಂದರ್ಭದಲ್ಲಿ ಬಾಯಿಗೆ ಬಂದ ಹಾಗೆ ಮಾತನಾಡ್ತಕ್ಕಂಥ ಹಿಂದಿನ ಶಾಸಕರನ್ನ ಮುಂದಕ್ಕೆ ಯಾವತ್ತೂ ಕೂಡ ಶಾಸಕನ ಆಗದೇ ಇರತಕ್ಕಂಥ ರೀತಿಯಲ್ಲಿ ನಾವೆಲ್ಲರೂ ಕೂಡ ತೀರ್ಮಾನವನ್ನು ಮಾಡಬೇಕಾಗಿದೆ. ಅವರಿಗೆ ಕನಿಷ್ಠ ಪಕ್ಷ ಆಡಳಿತದ ದೃಷ್ಟಿಯಿಂದ ಇವತ್ತು ನಾನಾ ಕಾರಣಗಳಿಂದ ಅವರೆಲ್ಲರೂ ಕೂಡ ರಾಜಕೀಯವನ್ನು ಇನ್ನೂ ಕೂಡ ಅರ್ಥಗಿಸದೆ ಜನಸಾಮಾನ್ಯರ ಕಾರಣ ಪ್ರವೃತ್ತಿಯನ್ನು ಅರ್ಥೈಸದೆ ಬರ್ತಕ್ಕಂಥ ಏಳಿಗೆಯನ್ನು ಬಿಜೆಪಿಯನ್ನ ಏಳಿಗೆಯನ್ನು ಅರ್ಥೈಸದೆ ಸನ್ಮಾನ್ಯ ಶ್ರೀಯುತ ಸಿದ್ದರಾಮಯ್ಯನವರು ಮತ್ತು ಶ್ರೀಯುತ ಡಿ ಕೆ ಶಿವಕುಮಾರ್ ಆಡ್ತಕ್ಕಂಥ ಮಾತುಗಳಲ್ಲೇ ತಮ್ಮೆಲ್ಲರಿಗೂ ಕೂಡ ಅರ್ಥ ಆಗಿದೆ. ಬಿಜೆಪಿ ಪಕ್ಷ ಕರ್ನಾಟಕದಲ್ಲಿ ಮಾತ್ರ ಬರೋದಕ್ಕೆ ಸಾಧ್ಯ ಇದೆ. ನಾವು ಹೀಗೆ ಒಡ್ಕೊಂಡು ಹಾಳಾಗ್ತಾನೆ ಇರ್ತೀವಿ, ಒಡ್ಕೊಂಡೇ ನಾವೆಲ್ಲರೂ ಬೈಕೊಂಡೇ ಇರ್ತೀವಿ ಅಂತಕ್ಕಂಥ ತೀರ್ಮಾನವನ್ನು ಕಾಂಗ್ರೆಸ್ ಪಕ್ಷ ಪದೇ ಪದೇ ಮಾಡ್ತಾ ಇದೆ. ಇವರೆಲ್ಲರೂ ಕೂಡ ಒಡೆದಂಗೆ ನಾವೆಲ್ಲರೂ ಕೂಡ ಭಾರತವನ್ನು ಜೋಡಣೆ ಮಾಡ್ತೀವಿ ಅಂತ ಹೇಳಿ ಶುರು ಮಾಡ್ಕೊಂಡಿರ್ತಕ್ಕಂಥದ್ದು ಅವರ ರಾಷ್ಟ್ರೀಯ ನಾಯಕರುಗಳು ರಸ್ತೆ ಮೇಲೆ ತಂದಿಟ್ಕೊಂಡು ಜೋಡಣೆ ಮಾಡ್ತಕ್ಕಂಥ ಸಂದರ್ಭ ಆಗೋದಕ್ಕೆ ಸಾಧ್ಯ ಆಗಲ್ಲ. ಮನೆ ಒಡೆತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಅವತ್ತಿಂದನೂ ಮಾಡ್ತಾ ಇದೆ, ಇವತ್ತು ಕೂಡ ಮಾಡ್ತಾ ಇದೆ. ಹಾಗಾಗಿ ಇವತ್ತು ಮನೆಯನ್ನೇ ಸರಿ ಮಾಡ್ಕೊಂಡಿರ್ತಕ್ಕಂಥವ್ರು ಇವತ್ತು ಹೋಗಿ ಭಾರತ್ ಜೋಡೋ ಯಾತ್ರೆಯನ್ನು ಮಾಡೋದ್ರಲ್ಲಿ ಯಾವ ಇದು ಕೂಡ ಬರೋದಿಲ್ಲ ಅಂತಕ್ಕಂಥದ್ದು ಅವರೆಲ್ಲರೂ ಕೂಡ ಚೆನ್ನಾಗಿ ತಿಳಿದಿರ್ತಕ್ಕಂಥದ್ದು. ಹಾಗಾಗಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಸೊರಬ ಕ್ಷೇತ್ರಕ್ಕೆ ಪರವಾಗಿ ಒಂದು ಭಿನ್ನ ಒತ್ತಳೆಯನ್ನು ನಾನು ಅಭಿಮಾನಪೂರ್ವಕವಾಗಿ ಮತ್ತು ಭಾಳ ನಮ್ರತೆಯಿಂದ ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೊತೀನಿ. ಬರ್ತಕ್ಕಂಥ ದಿನದಲ್ಲಿ ಸೊರಬ ಕ್ಷೇತ್ರವನ್ನು ಪೂರ್ಣ ಪ್ರಮಾಣದಲ್ಲಿ ಅವರ ತಾವೆಲ್ಲರೂ ಒಂದು ಅಭಿವೃದ್ಧಿಯ ಪಥದ ಹತ್ರ, ಇಲ್ಲಿ ಎರಡು ಕ್ಷೇತ್ರಗಳು ಹಿಂದುಳಿದ ತಾಲೂಕು ಅಂತೇಳಿ ಇದೆ, ಒಂದು ನಮ್ಮ ಸೊರಬ, ಇನ್ನೊಂದು ಶಿಕಾರಿಪುರ ತಾಲೂಕು. ಈಗ ಸಾಕಷ್ಟು ಸನ್ಮಾನ್ಯ ಯಡಿಯೂರಪ್ಪನವರು ಬಂದ ಮೇಲೆ ಶಿವಮೊಗ್ಗದಲ್ಲಿ ಅಭಿವೃದ್ಧಿಯ ಹೊಳೆಯನ್ನೇ ಹರಿಸಿರ್ತಕ್ಕಂಥ ಸಂದರ್ಭವನ್ನು ನಾವು ನೋಡ್ತಾ ಇದ್ದೀವಿ. ಅಭಿವೃದ್ಧಿಯಲ್ಲಿ ನೀರಾವರಿ, ಏರ್ಪೋರ್ಟ್ಗಳು, ಸನ್ಮಾನ್ಯ ಲೋಕಸಭಾ ಸದಸ್ಯರು ಕೇಂದ್ರದಿಂದ ಅನೇಕ ಕಾರ್ಯಕ್ರಮಗಳನ್ನ ತರ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಮತ್ತು ಯಾವ ಅಡಕೆ ಬೆಳೆಗಾರರಿಗೆ ಈ ಭಾಗದಲ್ಲಿ ನಾವೇನು ಅಡಕೆ ಬೆಳೆಗಾರನ ಒತ್ತಿಸಿ ಇಟ್ಕೊಂಡು ಅಡಕೆ ಬೆಳೆಗಾರನ ಇಡೀ ಮಲೆನಾಡಲ್ಲಿ ಸಂರಕ್ಷಣೆ ಮಾಡಬೇಕು ಅಂತ ಹೊರಟಿರ್ತಕ್ಕಂಥ ಜ್ಞಾನೇಂದ್ರ ಅವರ ನೇತೃತ್ವದಲ್ಲಿ ಆ ಸಮಸ್ಯೆಗಳಿಗೂ ಉತ್ತರ ಹುಡುಕೊಡ್ತಕ್ಕಂಥ ಕೆಲಸವನ್ನು ಕೇಂದ್ರ ಮತ್ತು ರಾಜ್ಯ ಮಾಡಿದೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ರಾಜ್ಯ ಸರ್ಕಾರ ಯಾವ ನಮ್ಮ ರೈತರ ಮೇಲೆ ಲ್ಯಾಂಡ್ ಗ್ರಾಬ್ ಕೇಸ್ಗಳನ್ನು ಹಾಕಿ ಕೋಟಿ ಹಾಕ್ತಕ್ಕಂಥ ಕೆಲಸವನ್ನು ಮಾಡಿತ್ತು, ಅದನ್ನು ಸಂಪೂರ್ಣವಾಗಿ ತೆಗೆದುಹಾಕ್ತಕ್ಕಂಥ ಕೀರ್ತಿ ಇವತ್ತು ಶ್ರೀಯುತ ಬಸವರಾಜ ಬೊಮ್ಮಾಯಿ ಅವರಿಗೆ ಮತ್ತು ಬಿಜೆಪಿ ಸರ್ಕಾರಕ್ಕೆ ಬಂದಿರಲಿ. ಮತ್ತು ಯಾರ್ಯಾರು ಬಗರುಕುಂದಾರರು ಇಲ್ಲಿವರೆಗೂ ಕೂಡ ಸಾಗುಳಿ ಮಾಡ್ಕೊಂಬಂದಿದ್ದಾರೆ, ಕಂದಾಯ ಇರ್ಬೋದು, ಬೇರೆ ಜಮೀನುಗಳಿರ್ಬೋದು, ಅದನ್ನು ಸುಮಾರು 6.5-7 ಲಕ್ಷ ಹೆಕ್ಟೇರು ರಾಜ್ಯದಲ್ಲಿ ಅವರು 16 ವರ್ಷಗಳಿಂದ ಬಂದಿರತಕ್ಕಂಥವ್ರಿಗೇನಿದೆ ಅವರಿಗೆ ರಕ್ಷಣೆ ಕೊಟ್ಬಿಟ್ಟು ಅವರಂತನೇ ಬಗರುಕುಂದಾರಿಗೆ ರಕ್ಷಣೆ ಕೊಡ್ತಕ್ಕಂಥ ಕೆಲಸವನ್ನು ಬಿಜೆಪಿ ಪಕ್ಷ ಮಾಡೇ ತೀರ್ತದೆ ಅಂತಕ್ಕಂಥ ಒಂದು ವೇದಿಕೆಯಿಂದ ಸಂಕಲ್ಪ ಯಾತ್ರೆಗಳು ನಾವೆಲ್ಲರೂ ಕೂಡ ಸಂಕಲ್ಪ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ತಮ್ಮೆಲ್ಲರೂ ಕೂಡ ನಾವು ಸಮಯವನ್ನು ತಾವೆಲ್ಲರೂ ಇವತ್ತು 3 ಗಂಟೆಗೆ ಭಾಳ ವಿಜೃಂಭಣೆಯಿಂದ ಬಂದಿದ್ರಿ, ಒಂದು ಸ್ವಲ್ಪ ಕಾರ್ಯಕ್ರಮದಲ್ಲಿ ಒಂಚೂರು ಮಾನ್ಯ ಎಲ್ಲರೂ ಕೂಡ ಒಂಚೂರು ತಡವಾಗಿ ನಾವೆಲ್ಲರೂ ಕೂಡ ಶುರು ಮಾಡ್ಕೊಂಡ್ವಿ. ತಾವೆಲ್ಲರೂ ಅನ್ಯತಾ ಅದರಲ್ಲಿ ಭಾವಿಸಿದೆ. ಬರ್ತಕ್ಕಂಥ ದಿನ ಸೊರಬ ಕ್ಷೇತ್ರವನ್ನು ಶಿವಮೊಗ್ಗ ಜಿಲ್ಲೆಯನ್ನು ಅಭಿವೃದ್ಧಿಯಲ್ಲಿ 1ನೇ ಸ್ಥಾನಕ್ಕೆ ತಗೊಂಡು ಹೋಗೋದಕ್ಕೆ ನಾವು ಬಿಜೆಪಿ ಪಕ್ಷದ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಬಿಜೆಪಿ ಪಕ್ಷದ ಲಾಂಛನದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ನಾವೆಲ್ಲರೂ ಭಾರತೀಯರು, ನಾವೆಲ್ಲರೂ ಕನ್ನಡಿಗರು, ನಾವೆಲ್ಲರೂ ಒಂದೇ ಮನಸ್ಸಿನಿಂದ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ವಿಶ್ವಾಸ್ ಕಾ ಸಾಥ್ ಹಾಗೂ ಪ್ರಯಾಸ್ ಕಾ ಸಾಥ್ ಅಂತೇಳಿ ಸನ್ಮಾನ್ಯ ಮೋದಿಜಿಯವರು ಏನು ಹೇಳ್ತಾರೆ ಅದನ್ನು ಮನಪೂರ್ವಕವಾಗಿ ನಾವೆಲ್ಲರೂ ಕೂಡ ಅಕ್ಷರಾಕ್ಷರ ಪಾಲಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಿದರೆ ಅವತ್ತು ಈ ಸಭೆಗೆ, ಜನಸಂಕಲ್ಪ ಸಭೆಗೆ ಆ ಕೀರ್ತಿ ಮತ್ತು ಯಶಸ್ಸು ಸಿಗೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ ಈ ನಮ್ಮ ಕ್ಷೇತ್ರದಲ್ಲಿ ಈ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಸಭೆಯನ್ನು ಯಶಸ್ವಿಯಾಗಿ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ವಂಚಿ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ತಾವು ನಮ್ಮ ಸೊರಬ ಕ್ಷೇತ್ರದ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಹಿರಿಯರಾಗಿರ್ತಕ್ಕಂಥ ಯಡಿಯೂರಪ್ಪಜಿಯವರು ಒಂದು ಸೊರಬ ಕ್ಷೇತ್ರದ ಮುನ್ನೋಟವನ್ನು
ಮುನ್ನೋಟವನ್ನು ಮುಂದೆ ಹೇಗೆ ಸೊರಬ ಇರಬೇಕು ಅಂತಕ್ಕಂಥದ್ದನ್ನು ಒಂದು ಮುನ್ನೋಟವನ್ನು ಒಂದು ಕೈಪಿಡಿಯನ್ನು ತಾವೆಲ್ಲರೂ ಕೂಡ ಉದ್ಘಾಟನೆ ಮಾಡಿಕೊಡಬೇಕು ಅಂತೇಳಿ ವಿನಂತಿ ಮಾಡ್ಕೊಳ್ತೀನಿ. ಮತ್ತು ಈ ವರ್ಷದ 4.5 ವರ್ಷದಲ್ಲಿ 10,00,00,000,000,000 ತಾವು ಸೊರಬ ಕ್ಷೇತ್ರಕ್ಕೆ ಈ ಸಂದರ್ಭದಲ್ಲಿ ಸನ್ಮಾನ್ಯ ಯಡಿಯೂರಪ್ಪಜಿಯವರ ನೇತೃತ್ವದಲ್ಲಿ ಹಾಗೂ ತಮ್ಮ ನೇತೃತ್ವದಲ್ಲಿ ಕೊಟ್ಟಿರತಕ್ಕಂಥದ್ದಕ್ಕೆ ಕೈಪಿಡಿಯನ್ನು ತಾವೆಲ್ಲರೂ ಕೂಡ ಅದನ್ನು ಜನಕ್ಕೆ ಕೊಡಬೇಕು ಅಂತ ವಿನಂತಿ ಮಾಡ್ಕೊಳ್ತೀನಿ. ಮತ್ತು ವಿಶೇಷವಾಗಿ ದಿಕ್ಸೂಚಿ ಅಂತೇಳಿ ಒಂದು ಆ್ಯಪನ್ನು ನಾವು ಮಾಡಿದ್ದೀವಿ. ಎಲ್ಲ ಬೂತ್ನಲ್ಲೂ ಕೂಡ 239 ಬೂತ್ನಲ್ಲೂ ಕೂಡ ನೇರವಾಗಿ ಕಾರ್ಯಕರ್ತರಿಂದ ಹಿಡಿದುಬಿಟ್ಟು ಎಲ್ಲರೂ ಕೂಡ ನೇರವಾಗಿ ಅಧಿಕಾರಿಗಳನ್ನು ಮತ್ತು ಪಕ್ಷವನ್ನು ಮತ್ತು ಜನಪ್ರತಿನಿಧಿಗಳನ್ನು ಸ್ಪಂದಿಸ್ತಕ್ಕಂಥ ರೀತಿಯಲ್ಲಿ ಅವನ ಸಮಸ್ಯೆಯನ್ನು ನೇರವಾಗಿ ಅವನಿಗೆ ಹೇಳ್ಕೊಡ್ತಕ್ಕಂಥ ರೀತಿಯಲ್ಲಿ ಆ್ಯಪನ್ನು ಕೂಡ ಇವತ್ತು ಅದನ್ನು ಸಮರ್ಪಣೆ ಮಾಡಬೇಕು ಅಂತ ಹೇಳಿದ್ ನಾನು ವಿನಂತಿನ ಮಾಡಿಕೊಂಡು ಮಾನ್ಯ ಮುಖ್ಯಮಂತ್ರಿಗಳಲ್ಲೂ ಸನ್ಮಾನ್ಯ ಯಡಿಯೂರಪ್ಪನವ್ರನಲ್ಲೂ ಈ ಕಾರ್ಯಕ್ರಮವನ್ನು ಚಾಲನೆ ಕೊಡಬೇಕು ಅಂತೇಳಿ ವಿನಯಪೂರ್ವಕವಾಗಿ ನಾನು ವಿನಂತಿಯನ್ನು ಮಾಡ್ತೀನಿ. ಅದೇ ರೀತಿಯಲ್ಲಿ ನಮ್ಮ ಸೊರಬ ಕ್ಷೇತ್ರವನ್ನು ಭಿನ್ನವತ್ತಿಳಿಯನ್ನು ನಾವೆಲ್ಲರೂ ಈ ಮುಖೇನ ನಾನು ತಮಗೆ ಓದ್ಬಿಟ್ಟು ಒಂದು ಸಮರ್ಪಣೆಯನ್ನು ಮಾಡಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ಒಂದು ಸ್ವಲ್ಪ ನನ್ನ ಹತ್ರ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ವಿನಂತಿ ಮಾಡ್ಕೊಳ್ತೀನಿ. ಸನ್ಮಾನ್ಯರೇ, ವಿಷಯ ಸೊರಬ ತಾಲೂಕಿನ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಪ್ರಮುಖ ಕಾಮಗಾರಿಯನ್ನು ಮಂಜೂರಾಯಿತಿ ಭಿನ್ನವತ್ತಿಳೆ ನಮ್ಮ ಸೊರಬ ವಿಧಾನಸಭಾ ಕ್ಷೇತ್ರಕ್ಕೆ ತಾವು ಭೇಟಿ ನೀಡಿರುವ ಈ ಶುಭ ಸಂದರ್ಭದಲ್ಲಿ ಕ್ಷೇತ್ರದ ಜನತೆಯ ಪರವಾಗಿ ಸೊರಬ ತಾಲೂಕಿನ ಸಮಗ್ರ ಅಭಿವೃದ್ಧಿಯ ಹಿತೆಯ ದೃಷ್ಟಿಯಿಂದ ನಮ್ಮ ಭಿನ್ನವತ್ತಿಳೆ ಈ ಕೆಳಗಟ್ಟಂತಿದೆ ವಿಸ್ತಾರ ಯೋಜನೆಗೆ ಮಂಜೂರಾಯಿತಿಯನ್ನು ಕೊಡಬೇಕು ಮತ್ತು ದಂಡಾವತಿ ಎಡ ಮತ್ತು ಬಲ ದಂಡೆಗೆ ಯೋಜನೆಗೆ ಮಂಜೂರಾಯಿತು. ಶಿವಮೊಗ್ಗ ಜಿಲ್ಲೆಯ ಅಧಿಕೃತ ವಿದ್ಯಾರ್ಥಿ ಹೊಂದಿರುವ ಅತ್ಯಂತ ವಿದ್ಯಾರ್ಥಿಗಳನ್ನು ಹೊಂದಿರುವ ಆನ್ವಟ್ಟಿ ಪಬ್ಲಿಕ್ ಶಾಲೆಗೆ ಸಮಗ್ರ ಅಭಿವೃದ್ಧಿ ಅಂದರೆ ಇದೇ ಶಾಲೆಯ ಬಿಲ್ಡಿಂಗು ಇದೇ ಜಾಗದಲ್ಲಿ ಅದು ಮಾಡ್ತಕ್ಕಂಥದ್ದು. ಸಾರ್ವಜನಿಕ ಆಸ್ಪತ್ರೆಯನ್ನು ಸೊರಬ ಈಗಾಗಲೇ ಹೇಳಿದಾಗ 250 ಹಾಸಿಗೆಗೆ ಮೇಲ್ದರ್ಜೆ ಮಾಡಬೇಕು. ಸೊರಬ ಪಟ್ಟಣಕ್ಕೆ ಪಬ್ಲಿಕ್ ಶಾಲೆಯನ್ನು ಮಂಜೂರಾಯಿತಿ ಮಾಡಿಕೊಡಬೇಕು. ಇಂಡುವಳ್ಳಿ ಕುದುರೆಗಣಿ ನೂತನ ಗ್ರಿಡ್ಗಳು ಮಾವಲಿ ಸಬ್ಸ್ಟೇಷನ್ಗಳು ಸೊರಬ ವಿಧಾನಸಭಾ ಕ್ಷೇತ್ರಕ್ಕೆ ಗ್ರಾಮೀಣ ಪ್ರದೇಶದ ರಸ್ತೆಯ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿ ಪಡಿಸೋದಕ್ಕೆ ಪ್ರತಿ ಹೋಬಳಿಗೆ ಕನಿಷ್ಠ 1,10,00,000,000 ಈ ಸಂದರ್ಭದಲ್ಲಿ ಮಳೆಗಾಲದ ಪರಿಸ್ಥಿತಿಯಲ್ಲಿ ತಾವು ಅದನ್ನು ಮಂಜೂರಾಯಿತಿ ಮಾಡಿಕೊಡಬೇಕು. ಸೊರಬ ಶಿರಾಳಕೊಪ್ಪ ರಸ್ತೆಗೆ ಕೇಂದ್ರ ಸಂಪರ್ಕ ಇರೋದ್ರಿಂದ ಅತ್ಯಂತ ಮಹತ್ವದ ರಸ್ತೆಯನ್ನು ಕೆಶಿಪ್ ಮುಖೇನ ಅಭಿವೃದ್ಧಿ ಮಾಡಿಕೊಡಬೇಕು ಅಂತ ವಿನಂತಿ ಮಾಡ್ಕೊಳ್ತೀವಿ. ನಮ್ಮ ದೇಶದ ಪ್ರಮುಖ ಪಕ್ಷಿಧಾಮವಾಗಿರ್ತಕ್ಕಂಥ ಗುಡವಿ ಪಕ್ಷಿಧಾಮವನ್ನು ಅಭಿವೃದ್ಧಿ ಪಡಿಸ್ಕೊಳ್ಬೇಕು. ಶಿವಮೊಗ್ಗ ಜಿಲ್ಲೆಯ ಏಕೈಕ ಏಕಶ್ರೇಣಿ ಚಂದ್ರಗುತ್ತಿ ದೇವಸ್ಥಾನವನ್ನು ಸವದತ್ತಿ ಯಲ್ಲಮ್ಮನ ದೇವಸ್ಥಾನದ ಸರಿಸಮವಾಗಿ ದೇವಸ್ಥಾನದ ಅಭಿವೃದ್ಧಿ, ಸೊರಬ ಮತ್ತು ಆನ್ವಟ್ಟಿ ಪಟ್ಟಗಳ ಕುಡಿಯುವ ನೀರಿನ ಯೋಜನೆಯನ್ನು ಮಂಜೂರಾಯಿತು. ಗೌರವದೊಂದಿಗೆ ನಮ್ಮ ಸೊರಬ ಕ್ಷೇತ್ರದ ಜನತೆ ಮತ್ತು ಸೊರಬ ಕ್ಷೇತ್ರದ ಎಲ್ಲ ನಮ್ಮ ನಾಗರಿಕ ಬಂಧುಗಳು ರೈತ ಬಾಂಧವರಿಂದ ಈ ಭಿನ್ನಮತಗಳನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವೆಲ್ಲರೂ ಕೂಡ ಸಮರ್ಪಣೆ ಮಾಡ್ತಾ ಇದ್ದೀವಿ. ನಮ್ಮ ಪಕ್ಷದ ಅಧ್ಯಕ್ಷರು ಮತ್ತು ತಾವೆಲ್ಲರೂ ಕೂಡ ಮುಂದೆ ಬರಬೇಕು ಅಂತ ವಿನಂತಿ ಮಾಡ್ಕೊಳ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಸೊರಬ ಅಭಿವೃದ್ಧಿಯ ಸಂಪೂರ್ಣ ಚಿತ್ರಣವನ್ನು ಕುರಿತು ನಮ್ಮೊಂದಿಗೆ ಸುದೀರ್ಘವಾಗಿ ವಿಷಯಗಳನ್ನು ಹಂಚಿಕೊಂಡಿದ್ದಾರೆ ಶ್ರೀಯುತ ಕುಮಾರ್ ಬಂಗಾರಪ್ಪ ಅವರು. ನಿಮ್ಮೆಲ್ಲರ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ದಯಮಾಡಿ. ಇದೀಗ ಭಿನ್ನ ಒತ್ತಳೆಯನ್ನು ಶ್ರೀಯುತರಿಗೆ ಸಲ್ಲಿಸ್ತಾ ಇದ್ದೀವಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ. ಶ್ರೀಯುತ ಬಸವರಾಜ್ ಎಸ್ ಬೊಮ್ಮಾಯಿ ಅವರಿಗೆ ಭಿನ್ನ ಒತ್ತಳಿಕೆಯನ್ನು ಸಲ್ಲಿಸುವಂತಹ ಕಾರ್ಯಕ್ರಮ ವೇದಿಕೆ ಮೇಲೆ ನಡೀತಾ ಇದೆ. ಇದರ ಜೊತೆಗೆ ಸೊರಬದ ಮುನ್ನೋಟವನ್ನು ಕೂಡ ಬಿಡುಗಡೆಗೊಳಿಸಬೇಕಾಗಿ ನಾವು ಶ್ರೀಯುತರಲ್ಲಿ ವಿನಂತಿಗೊಳಿಸ್ತಾ ಇದ್ದೀವಿ. ನಮ್ಮ ಸೊರಬ ತಾಲೂಕಿನ ಸಂಪೂರ್ಣ ಚಿತ್ರಣ 4 ವರ್ಷಗಳಲ್ಲಿ ಸೊರಬ ತಾಲೂಕು ಸಾಧಿಸಿರುವಂತಹ ಅಭಿವೃದ್ಧಿಯ ಮಂತ್ರಗಳು ಇದೆಲ್ಲದನ್ನ ಒಳಗೊಂಡಿರುವಂತಹ ಸೊರಬದ ಮುನ್ನೋಟವನ್ನ ಬಿಡುಗಡೆಗೊಳಿಸಬೇಕಾಗಿ ನಾವು ಶ್ರೀಯುತರಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ. ನಿಮ್ಮೆಲ್ಲರ ದೊಡ್ಡ ಚಪ್ಪಾಳೆ ಬರಬೇಕು. ಕಳೆದ 4 ವರ್ಷಗಳಲ್ಲಿ ಸೊರಬದ ಸಾಧನೆಯನ್ನ ಅನಾವರಣಗೊಳಿಸುವಂತಹ ಕಾರ್ಯಕ್ರಮ ವೇದಿಕೆ ಮೇಲೆ ನಡೀತಾ ಇದೆ. ರಸ್ತೆಗಳ ಅಭಿವೃದ್ಧಿ, ಶಾಲಾ ಕಟ್ಟಡಗಳು, ಕುಡಿಯುವ ನೀರು, ವಸತಿ ನಿಲಯಗಳು, ಅಂಗನವಾಡಿ ಕೇಂದ್ರಗಳು, ಸಮುದಾಯ ಭವನಗಳು, ದೇವಸ್ಥಾನದ ಸಮುದಾಯ ಭವನ, ಕೆರೆಗಳು, ಮೂಡಿ ಏತ ನೀರಾವರಿ ಯೋಜನೆ, ನೀಗೂರು ಏತ ನೀರಾವರಿ ಯೋಜನೆ,
ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಅಭಿವೃದ್ಧಿ, ಹೀಗೆ ಹತ್ತು ಹಲವು ಆಯಾಮಗಳಲ್ಲಿ ಸೊರಬವನ್ನು ಅಭಿವೃದ್ಧಿಪಡಿಸುವಲ್ಲಿ ನಾವು ಕೈಗೊಂಡಂತಹ ಕಾರ್ಯಗಳ ಮುನ್ನುಡಿಯನ್ನ ಇದೀಗ ವೇದಿಕೆ ಮೇಲೆ ಬಿಡುಗಡೆಗೊಳಿಸಲಾಗ್ತಾ ಇದೆ. ಕಳೆದ 4 ವರ್ಷಗಳಲ್ಲಿ ಸೊರಬ ತಾಲೂಕಿನಲ್ಲಿ ಬಿಜೆಪಿ ಒಂದು ಪಕ್ಷ